ಅರುಣಾಚಲ ಪ್ರದೇಶ ಭಾರತದ ಈಶಾನ್ಯ ಭಾಗದಲ್ಲಿರುವ ಸಪ್ತ ಸಹೋದರ ರಾಷ್ಟ್ರಗಳಲ್ಲಿ ಒಂದು ಈ ರಾಜ್ಯ ಚೀನಾದ ಗಡಿ ಪ್ರದೇಶಕ್ಕೆ ಹೊಂದಿಕೊಂಡಿದೆ ಸದ್ಯ ಈ ಗಡಿ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ವೇಗದಿಂದಲೇ ನಡೆಯುತ್ತಿದೆ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಕುತಂತ್ರಿ ಚೀನಾ ಅರುಣಾಚಲ ಪ್ರದೇಶವನ್ನು ತನ್ನ ದೇಶಕ್ಕೆ ಸೇರಿದ್ದು ಅಂತ ಖ್ಯಾತಿ ತೆಗೆಯುತ್ತಲೇ ಬಂದಿದೆ ಅದರಲ್ಲೂ ವಿಶೇಷ ಅಂದ್ರೆ ಅರುಣಾಚಲ ಪ್ರದೇಶದ ಜನರಿಗೆ ಚೀನಾ ದೇಶಕ್ಕೆ ಹೋಗಲು ಯಾವುದೇ ವೀಸಾ ಬೇಕಾಗಿಲ್ಲ ಚೀನಾ ಭಾರತದ ಗಡಿ ಪ್ರದೇಶದಲ್ಲಿ ವಿವಿಧ ಕಾಮಗಾರಿಯನ್ನು ನಡೆಸುತ್ತೆ ಆದರೆ ಭಾರತ ಯಾವುದೇ ಕಾಮಗಾರಿ ನಡೆಸುವಂತಿಲ್ಲ ಆದರೆ ಈ ಬಾರಿ ಭಾರತ ಮಾತ್ರ ಚೀನಾಕ್ಕೆ ಮುಟ್ಟಿ ನೋಡಿಕೊಳ್ಳುವ ಏಟು ಕೊಟ್ಟಿದೆ ಈ ಬಾರಿ ಕೇಂದ್ರ ಸರ್ಕಾರ ನಮ್ಮ ಸೈನಿಕರಿಗೆ ಒಂದು ಉಡುಗೊರೆ ಕೊಟ್ಟಿದೆ ಅದರ ಹೆಸರು ಕರ್ನಲ್ ಚೆವಾಂಗ್ ರಿಂಚಿಂಗ್ ಬ್ರಿಡ್ಜ್ ನಿಜ ಇದೇ ಬ್ರಿಡ್ಜ್ ಇದೀಗ ಚೀನಾದ ಎದೆಯಲ್ಲಿ ಬೆಂಕಿ ಹೊತ್ತಿಸಿದೆ ಇದು ಕೇವಲ 400 ಮೀಟರ್ ಉದ್ದದ ಬ್ರಿಡ್ಜ್ ಆದರೂ ಈ ಬ್ರಿಡ್ಜ್ ಭಾರತ ಮತ್ತು ಚೀನಾ ನಡುವೆ ಯುದ್ಧ ನಡೆದರೆ ನಿರ್ಣಾಯಕ ಪಾತ್ರ ವಹಿಸುತ್ತೆ ಈ ಬ್ರಿಡ್ಜ್ ಗೆ ಭಾರತದ ಸೇನೆಯ ತಾಕತ್ತನ್ನು ಇಮ್ಮಡಿಗೊಳಿಸುವ ತಾಕತ್ತಿದೆ ಈ ಬ್ರಿಡ್ಜ್ ಅನ್ನು ನಿರ್ಮಾಣ ಮಾಡಲೇಬಾರದು ಅಂತ ಚೀನಾ ಧಮಕಿ ಹಾಕಿತ್ತು ಆದರೆ ಚೀನಾದ ಧಮಕಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಡದ ಭಾರತ ಈಗ ಬ್ರಿಡ್ಜ್ ಅನ್ನು ನಿರ್ಮಿಸಿ ಬಿಟ್ಟಿದೆ ಈ ಬ್ರಿಡ್ಜ್ ಇಂದ ಆಗುವ ಉಪಯೋಗ ಏನು ಅಂತ ಕೇಳಿದ್ರೆ ಈ ಬ್ರಿಡ್ಜ್ ಮೂಲಕ ಭಾರತೀಯ ಸೇನೆ ಅತಿ ವೇಗದಲ್ಲಿ ಚೀನಾದ ಗಡಿಯನ್ನು ತಲುಪಬಹುದು ಸ್ನೇಹಿತರೆ ಈ ಬ್ರಿಡ್ಜ್ ನ ಮೂಲಕ ದೊಡ್ಡ ದೊಡ್ಡ ಟ್ಯಾಂಕರ್ ಗಳನ್ನು ಕೂಡ ಸುಲಭವಾಗಿಯೇ ಸಾಗಿಸಬಹುದು ಚೀನಾ ಭಾರತದ ಗಡಿಯಲ್ಲಿ ತನ್ನ ಸಾಮ್ರಾಜ್ಯ ಸ್ಥಾಪಿಸಲು ಹಪಹಪಿಸುತ್ತಿದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರೋ ವಿಚಾರ ಅರುಣಾಚಲ ಪ್ರದೇಶ ಗಡಿಯಲ್ಲಿ ಯಾವುದೇ ಕಾಮಗಾರಿ ನಡೆದರೂ ಚೀನಾ ಅದನ್ನು ಸಹಿಸೋದಿಲ್ಲ ಯಾಕಂದ್ರೆ ಚೀನಾಗೆ ಚೆನ್ನಾಗಿಯೇ ಗೊತ್ತಿದೆ ಒಂದು ವೇಳೆ ಈ ಭಾಗದಲ್ಲಿ ಬ್ರಿಡ್ಜ್ ಅಥವಾ ರಸ್ತೆ ನಿರ್ಮಾಣವಾದರೆ ಕೆಲವು ಕ್ಷಣಗಳಲ್ಲಿ ಭಾರತೀಯ ಸೇನೆ ಚೀನಾ ಗಡಿಯನ್ನು ತಲುಪುತ್ತೆ ಸ್ನೇಹಿತರೆ ನಿಮಗೆ ಗೊತ್ತಿರಲಿ 1962 ರಲ್ಲಿ ನಡೆದ ಭಾರತ ಚೀನಾ ಯುದ್ಧದಲ್ಲಿ ಭಾರತ ಸೋಲಲು ಕಾರಣವಾಗಿದ್ದು ಇದೇ ಬ್ರಿಡ್ಜ್ ವಿಚಾರ ಇದೇ ರಸ್ತೆ ವಿಚಾರ ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲದೆ ಇದ್ದರಿಂದ ಭಾರತದ ಸೈನಿಕರು ಚೀನಾ ಗಡಿಯನ್ನು ತಲುಪಲು ಸಾಧ್ಯವಾಗಲೇ ಇಲ್ಲ ಮೊನ್ನೆವರೆಗೂ ಭಾರತೀಯ ಸೈನಿಕರು ಕೆಸರು ಭರಿತ ರಸ್ತೆಯಲ್ಲಿ ಓಡಾಡಬೇಕಿತ್ತು ಆದರೆ ಈ ಬ್ರಿಡ್ಜ್ ನಿರ್ಮಾಣವಾಗಿದ್ದರಿಂದ ಈಗ ಎಲ್ಲವೂ ಬದಲಾಗಿದೆ ಸ್ನೇಹಿತರೆ ನಮ್ಮ ಸೈನಿಕರಿಗೆ ಮತ್ತು ಈ ಬ್ರಿಡ್ಜ್ ನಿರ್ಮಿಸಿದ ಸರ್ಕಾರಕ್ಕೆ ನಮ್ಮದೊಂದು ಸಲಾಂ ನೀವು ಕೂಡ ಈ ವಿಡಿಯೋವನ್ನು ಎಲ್ಲೆಡೆ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಲು ಮರೆಯದಿರಿ ಭಾರತದ ಇತಿಹಾಸ ಭಾರತದ ರಕ್ಷಣಾ ವ್ಯವಸ್ಥೆಯ ತಾಕತ್ತು ನಮ್ಮ ದೇಶದ ಬಗ್ಗೆ ನಮ್ಮ ಈ ಅರುಣಾಚಲ ಪ್ರದೇಶ ಭಾರತದ ಈಶಾನ್ಯ ಭಾಗದಲ್ಲಿರುವ ಸಪ್ತ ಸಹೋದರ ರಾಷ್ಟ್ರಗಳಲ್ಲಿ ಒಂದು ಈ ರಾಜ್ಯ ಚೀನಾದ ಗಡಿ ಪ್ರದೇಶಕ್ಕೆ ಹೊಂದಿಕೊಂಡಿದೆ ಸದ್ಯ ಈ ಗಡಿ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ವೇಗದಿಂದಲೇ ನಡೆಯುತ್ತಿದೆ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಕುತಂತ್ರಿ ಚೀನಾ ಅರುಣಾಚಲ ಪ್ರದೇಶವನ್ನು ತನ್ನ ದೇಶಕ್ಕೆ ಸೇರಿದ್ದು ಅಂತ ಖ್ಯಾತಿ ತೆಗೆಯುತ್ತಲೇ ಬಂದಿದೆ ಅದರಲ್ಲೂ ವಿಶೇಷ ಅಂದ್ರೆ ಅರುಣಾಚಲ ಪ್ರದೇಶದ ಜನರಿಗೆ ಚೀನಾ ದೇಶಕ್ಕೆ ಹೋಗಲು ಯಾವುದೇ ವೀಸಾ ಬೇಕಾಗಿಲ್ಲ ಚೀನಾ ಭಾರತದ ಗಡಿ ಪ್ರದೇಶದಲ್ಲಿ ವಿವಿಧ ಕಾಮಗಾರಿಯನ್ನು ನಡೆಸುತ್ತೆ ಆದರೆ ಭಾರತ ಯಾವುದೇ ಕಾಮಗಾರಿ ನಡೆಸುವಂತಿಲ್ಲ ಆದರೆ ಈ ಬಾರಿ ಭಾರತ ಮಾತ್ರ ಚೀನಾಕ್ಕೆ ಮುಟ್ಟಿ ನೋಡಿಕೊಳ್ಳುವ ಏಟು ಕೊಟ್ಟಿದೆ ಈ ಬಾರಿ ಕೇಂದ್ರ ಸರ್ಕಾರ ನಮ್ಮ ಸೈನಿಕರಿಗೆ ಒಂದು ಉಡುಗೊರೆ ಕೊಟ್ಟಿದೆ ಅದರ ಹೆಸರು ಕರ್ನಲ್ ಚೆವಾಂಗ್ ರಿಂಚಿಂಗ್ ಬ್ರಿಡ್ಜ್ ನಿಜ ಇದೇ ಬ್ರಿಡ್ಜ್ ಇದೀಗ ಚೀನಾದ ಎದೆಯಲ್ಲಿ ಬೆಂಕಿ ಹೊತ್ತಿಸಿದೆ ಇದು ಕೇವಲ 400 ಮೀಟರ್ ಉದ್ದದ ಬ್ರಿಡ್ಜ್ ಆದರೂ ಈ ಬ್ರಿಡ್ಜ್ ಭಾರತ ಮತ್ತು ಚೀನಾ ನಡುವೆ ಯುದ್ಧ ನಡೆದರೆ ನಿರ್ಣಾಯಕ ಪಾತ್ರ ವಹಿಸುತ್ತೆ ಈ ಬ್ರಿಡ್ಜ್ ಗೆ ಭಾರತದ ಸೇನೆಯ ತಾಕತ್ತನ್ನು ಇಮ್ಮಡಿಗೊಳಿಸುವ ತಾಕತ್ತಿದೆ ಈ ಬ್ರಿಡ್ಜ್ ಅನ್ನು ನಿರ್ಮಾಣ ಮಾಡಲೇಬಾರದು ಅಂತ ಚೀನಾ ಧಮಕಿ ಹಾಕಿತ್ತು ಆದರೆ ಚೀನಾದ ಧಮಕಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಡದ ಭಾರತ ಈಗ ಬ್ರಿಡ್ಜ್ ಅನ್ನು ನಿರ್ಮಿಸಿ ಬಿಟ್ಟಿದೆ ಈ ಬ್ರಿಡ್ಜ್ ಇಂದ ಆಗುವ ಉಪಯೋಗ ಏನು ಅಂತ ಕೇಳಿದ್ರೆ ಈ ಬ್ರಿಡ್ಜ್ ಮೂಲಕ ಭಾರತೀಯ ಸೇನೆ ಅತಿ ವೇಗದಲ್ಲಿ ಚೀನಾದ ಗಡಿಯನ್ನು ತಲುಪಬಹುದು ಸ್ನೇಹಿತರೆ ಈ ಬ್ರಿಡ್ಜ್ ನ ಮೂಲಕ ದೊಡ್ಡ ದೊಡ್ಡ ಟ್ಯಾಂಕರ್ ಗಳನ್ನು ಕೂಡ ಸುಲಭವಾಗಿಯೇ ಸಾಗಿಸಬಹುದು ಚೀನಾ ಭಾರತದ ಗಡಿಯಲ್ಲಿ ತನ್ನ ಸಾಮ್ರಾಜ್ಯ ಸ್ಥಾಪಿಸಲು ಹಪಹಪಿಸುತ್ತಿದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರೋ ವಿಚಾರ ಅರುಣಾಚಲ ಪ್ರದೇಶ ಗಡಿಯಲ್ಲಿ ಯಾವುದೇ ಕಾಮಗಾರಿ ನಡೆದರೂ ಚೀನಾ ಅದನ್ನು ಸಹಿಸೋದಿಲ್ಲ ಯಾಕಂದ್ರೆ ಚೀನಾಗೆ ಚೆನ್ನಾಗಿಯೇ ಗೊತ್ತಿದೆ ಒಂದು ವೇಳೆ ಈ ಭಾಗದಲ್ಲಿ ಬ್ರಿಡ್ಜ್ ಅಥವಾ ರಸ್ತೆ ನಿರ್ಮಾಣವಾದರೆ ಕೆಲವು ಕ್ಷಣಗಳಲ್ಲಿ ಭಾರತೀಯ ಸೇನೆ ಚೀನಾ ಗಡಿಯನ್ನು ತಲುಪುತ್ತೆ ಸ್ನೇಹಿತರೆ ನಿಮಗೆ ಗೊತ್ತಿರಲಿ 1962 ರಲ್ಲಿ ನಡೆದ ಭಾರತ ಚೀನಾ ಯುದ್ಧದಲ್ಲಿ
ಭಾರತ ಸೋಲಲು ಕಾರಣವಾಗಿದ್ದು ಇದೇ ಬ್ರಿಡ್ಜ್ ವಿಚಾರ ಇದೇ ರಸ್ತೆ ವಿಚಾರ ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲದೆ ಇದ್ದರಿಂದ ಭಾರತದ ಸೈನಿಕರು ಚೀನಾ ಗಡಿಯನ್ನು ತಲುಪಲು ಸಾಧ್ಯವಾಗಲೇ ಇಲ್ಲ ಮೊನ್ನೆ ಮೊನ್ನೆವರೆಗೂ ಭಾರತೀಯ ಸೈನಿಕರು ಕೆಸರು ಭರಿತ ರಸ್ತೆಯಲ್ಲಿ ಓಡಾಡಬೇಕಿತ್ತು ಆದರೆ ಈ ಬ್ರಿಡ್ಜ್ ನಿರ್ಮಾಣವಾಗಿದ್ದರಿಂದ ಈಗ ಎಲ್ಲವೂ ಬದಲಾಗಿದೆ ಸ್ನೇಹಿತರೆ ನಮ್ಮ ಸೈನಿಕರಿಗೆ ಮತ್ತು ಈ ಬ್ರಿಡ್ಜ್ ನಿರ್ಮಿಸಿದ ಸರ್ಕಾರಕ್ಕೆ ನಮ್ಮದೊಂದು ಸಲಾಂ ನೀವು ಕೂಡ ಈ ವಿಡಿಯೋವನ್ನು ಎಲ್ಲೆಡೆ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಲು ಮರೆಯದಿರಿ ಭಾರತದ ಇತಿಹಾಸ ಭಾರತದ ರಕ್ಷಣಾ ವ್ಯವಸ್ಥೆಯ ತಾಕತ್ತು ನಮ್ಮ ದೇಶದ ಬಗ್ಗೆ ನಮ್ಮ ಈ ಅರುಣಾಚಲ ಪ್ರದೇಶ ಭಾರತದ ಈಶಾನ್ಯ ಭಾಗದಲ್ಲಿರುವ ಸಪ್ತ ಸಹೋದರ ರಾಷ್ಟ್ರಗಳಲ್ಲಿ ಒಂದು ಈ ರಾಜ್ಯ ಚೀನಾದ ಗಡಿ ಪ್ರದೇಶಕ್ಕೆ ಹೊಂದಿಕೊಂಡಿದೆ ಸದ್ಯ ಈ ಗಡಿ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ವೇಗದಿಂದಲೇ ನಡೆಯುತ್ತಿದೆ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಕುತಂತ್ರಿ ಚೀನಾ ಅರುಣಾಚಲ ಪ್ರದೇಶವನ್ನು ತನ್ನ ದೇಶಕ್ಕೆ ಸೇರಿದ್ದು ಅಂತ ಖ್ಯಾತಿ ತೆಗೆಯುತ್ತಲೇ ಬಂದಿದೆ ಅದರಲ್ಲೂ ವಿಶೇಷ ಅಂದ್ರೆ ಅರುಣಾಚಲ ಪ್ರದೇಶದ ಜನರಿಗೆ ಚೀನಾ ದೇಶಕ್ಕೆ ಹೋಗಲು ಯಾವುದೇ ವೀಸಾ ಬೇಕಾಗಿಲ್ಲ ಚೀನಾ ಭಾರತದ ಗಡಿ ಪ್ರದೇಶದಲ್ಲಿ ವಿವಿಧ ಕಾಮಗಾರಿಯನ್ನು ನಡೆಸುತ್ತೆ ಆದರೆ ಭಾರತ ಯಾವುದೇ ಕಾಮಗಾರಿ ನಡೆಸುವಂತಿಲ್ಲ ಆದರೆ ಈ ಬಾರಿ ಭಾರತ ಮಾತ್ರ ಚೀನಾಕ್ಕೆ ಮುಟ್ಟಿ ನೋಡಿಕೊಳ್ಳುವ ಏಟು ಕೊಟ್ಟಿದೆ ಈ ಬಾರಿ ಕೇಂದ್ರ ಸರ್ಕಾರ ನಮ್ಮ ಸೈನಿಕರಿಗೆ ಒಂದು ಉಡುಗೊರೆ ಕೊಟ್ಟಿದೆ ಅದರ ಹೆಸರು ಕರ್ನಲ್ ಚೆವಾಂಗ್ ರಿಂಚಿಂಗ್ ಬ್ರಿಡ್ಜ್ ನಿಜ ಇದೇ ಬ್ರಿಡ್ಜ್ ಇದೀಗ ಚೀನಾದ ಎದೆಯಲ್ಲಿ ಬೆಂಕಿ ಹೊತ್ತಿಸಿದೆ ಇದು ಕೇವಲ 400 ಮೀಟರ್ ಉದ್ದದ ಬ್ರಿಡ್ಜ್ ಆದರೂ ಈ ಬ್ರಿಡ್ಜ್ ಭಾರತ ಮತ್ತು ಚೀನಾ ನಡುವೆ ಯುದ್ಧ ನಡೆದರೆ ನಿರ್ಣಾಯಕ ಪಾತ್ರ ವಹಿಸುತ್ತೆ ಈ ಬ್ರಿಡ್ಜ್ ಗೆ ಭಾರತದ ಸೇನೆಯ ತಾಕತ್ತನ್ನು ಇಮ್ಮಡಿಗೊಳಿಸುವ ತಾಕತ್ತಿದೆ ಈ ಬ್ರಿಡ್ಜ್ ಅನ್ನು ನಿರ್ಮಾಣ ಮಾಡಲೇಬಾರದು ಅಂತ ಚೀನಾ ಧಮಕಿ ಹಾಕಿತ್ತು ಆದರೆ ಚೀನಾದ ಧಮಕಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಡದ ಭಾರತ ಈಗ ಬ್ರಿಡ್ಜ್ ಅನ್ನು ನಿರ್ಮಿಸಿ ಬಿಟ್ಟಿದೆ ಈ ಬ್ರಿಡ್ಜ್ ಇಂದ ಆಗುವ ಉಪಯೋಗ ಏನು ಅಂತ ಕೇಳಿದ್ರೆ ಈ ಬ್ರಿಡ್ಜ್ ಮೂಲಕ ಭಾರತೀಯ ಸೇನೆ ಅತಿ ವೇಗದಲ್ಲಿ ಚೀನಾದ ಗಡಿಯನ್ನು ತಲುಪಬಹುದು ಸ್ನೇಹಿತರೆ ಈ ಬ್ರಿಡ್ಜ್ ನ ಮೂಲಕ ದೊಡ್ಡ ದೊಡ್ಡ ಟ್ಯಾಂಕರ್ ಗಳನ್ನು ಕೂಡ ಸುಲಭವಾಗಿಯೇ ಸಾಗಿಸಬಹುದು ಚೀನಾ ಭಾರತದ ಗಡಿಯಲ್ಲಿ ತನ್ನ ಸಾಮ್ರಾಜ್ಯ ಸ್ಥಾಪಿಸಲು ಹಪಹಪಿಸುತ್ತಿದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರೋ ವಿಚಾರ ಅರುಣಾಚಲ ಪ್ರದೇಶ ಗಡಿಯಲ್ಲಿ ಯಾವುದೇ ಕಾಮಗಾರಿ ನಡೆದರೂ ಚೀನಾ ಅದನ್ನು ಸಹಿಸೋದಿಲ್ಲ ಯಾಕಂದ್ರೆ ಚೀನಾಗೆ ಚೆನ್ನಾಗಿಯೇ ಗೊತ್ತಿದೆ ಒಂದು ವೇಳೆ ಈ ಭಾಗದಲ್ಲಿ ಬ್ರಿಡ್ಜ್ ಅಥವಾ ರಸ್ತೆ ನಿರ್ಮಾಣವಾದರೆ ಕೆಲವೇ ಕೆಲವು ಕ್ಷಣಗಳಲ್ಲಿ ಭಾರತೀಯ ಸೇನೆ ಚೀನಾ ಗಡಿಯನ್ನು ತಲುಪುತ್ತೆ ಸ್ನೇಹಿತರೆ ನಿಮಗೆ ಗೊತ್ತಿರಲಿ 1962 ರಲ್ಲಿ ನಡೆದ ಭಾರತ ಚೀನಾ ಯುದ್ಧದಲ್ಲಿ ಭಾರತ ಸೋಲಲು ಕಾರಣವಾಗಿದ್ದು ಇದೇ ಬ್ರಿಡ್ಜ್ ವಿಚಾರ ಇದೇ ರಸ್ತೆ ವಿಚಾರ ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲದೆ ಇದ್ದರಿಂದ ಭಾರತದ ಸೈನಿಕರು ಚೀನಾ ಗಡಿಯನ್ನು ತಲುಪಲು ಸಾಧ್ಯವಾಗಲೇ ಇಲ್ಲ ಮೊನ್ನೆ ಮೊನ್ನೆವರೆಗೂ ಭಾರತೀಯ ಸೈನಿಕರು ಕೆಸರು ಭರಿತ ರಸ್ತೆಯಲ್ಲಿ ಓಡಾಡಬೇಕಿತ್ತು ಆದರೆ ಈ ಬ್ರಿಡ್ಜ್ ನಿರ್ಮಾಣವಾಗಿದ್ದರಿಂದ ಈಗ ಎಲ್ಲವೂ ಬದಲಾಗಿದೆ ಸ್ನೇಹಿತರೆ ನಮ್ಮ ಸೈನಿಕರಿಗೆ ಮತ್ತು ಈ ಬ್ರಿಡ್ಜ್ ನಿರ್ಮಿಸಿದ ಸರ್ಕಾರಕ್ಕೆ ನಮ್ಮದೊಂದು ಸಲಾಂ ನೀವು ಕೂಡ ಈ ವಿಡಿಯೋವನ್ನು ಎಲ್ಲೆಡೆ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಲು ಮರೆಯದಿರಿ ಭಾರತದ ಇತಿಹಾಸ ಭಾರತದ ರಕ್ಷಣಾ ವ್ಯವಸ್ಥೆಯ ತಾಕತ್ತು ನಮ್ಮ ದೇಶದ ಬಗ್ಗೆ ನಮ್ಮ ಈ ಅರುಣಾಚಲ ಪ್ರದೇಶ ಭಾರತದ ಈಶಾನ್ಯ ಭಾಗದಲ್ಲಿರುವ ಸಪ್ತ ಸಹೋದರ ರಾಷ್ಟ್ರಗಳಲ್ಲಿ ಒಂದು ಈ ರಾಜ್ಯ ಚೀನಾದ ಗಡಿ ಪ್ರದೇಶಕ್ಕೆ ಹೊಂದಿಕೊಂಡಿದೆ ಸದ್ಯ ಈ ಗಡಿ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ವೇಗದಿಂದಲೇ ನಡೆಯುತ್ತಿದೆ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಕುತಂತ್ರಿ ಚೀನಾ ಅರುಣಾಚಲ ಪ್ರದೇಶವನ್ನು ತನ್ನ ದೇಶಕ್ಕೆ ಸೇರಿದ್ದು ಅಂತ ಖ್ಯಾತಿ ತೆಗೆಯುತ್ತಲೇ ಬಂದಿದೆ ಅದರಲ್ಲೂ ವಿಶೇಷ ಅಂದ್ರೆ ಅರುಣಾಚಲ ಪ್ರದೇಶದ ಜನರಿಗೆ ಚೀನಾ ದೇಶಕ್ಕೆ ಹೋಗಲು ಯಾವುದೇ ವೀಸಾ ಬೇಕಾಗಿಲ್ಲ ಚೀನಾ ಭಾರತದ ಗಡಿ ಪ್ರದೇಶದಲ್ಲಿ ವಿವಿಧ ಕಾಮಗಾರಿಯನ್ನು ನಡೆಸುತ್ತೆ ಆದರೆ ಭಾರತ ಯಾವುದೇ ಕಾಮಗಾರಿ ನಡೆಸುವಂತಿಲ್ಲ ಆದರೆ ಈ ಬಾರಿ ಭಾರತ ಮಾತ್ರ ಚೀನಾಕ್ಕೆ ಮುಟ್ಟಿ ನೋಡಿಕೊಳ್ಳುವ ಏಟು ಕೊಟ್ಟಿದೆ ಈ ಬಾರಿ ಕೇಂದ್ರ ಸರ್ಕಾರ ನಮ್ಮ ಸೈನಿಕರಿಗೆ ಒಂದು ಉಡುಗೊರೆ ಕೊಟ್ಟಿದೆ ಅದರ ಹೆಸರು ಕರ್ನಲ್ ಚೆವಾಂಗ್ ರಿಂಚಿಂಗ್ ಬ್ರಿಡ್ಜ್ ನಿಜ ಇದೇ ಬ್ರಿಡ್ಜ್ ಇದೀಗ ಚೀನಾದ ಎದೆಯಲ್ಲಿ ಬೆಂಕಿ ಹೊತ್ತಿಸಿದೆ ಇದು ಕೇವಲ 400 ಮೀಟರ್ ಉದ್ದದ ಬ್ರಿಡ್ಜ್ ಆದರೂ ಈ ಬ್ರಿಡ್ಜ್ ಭಾರತ ಮತ್ತು ಚೀನಾ ನಡುವೆ ಯುದ್ಧ ನಡೆದರೆ ನಿರ್ಣಾಯಕ ಪಾತ್ರ ವಹಿಸುತ್ತೆ ಈ ಬ್ರಿಡ್ಜ್ ಗೆ ಭಾರತದ ಸೇನೆಯ ತಾಕತ್ತನ್ನು ಇಮ್ಮಡಿಗೊಳಿಸುವ ತಾಕತ್ತಿದೆ ಈ ಬ್ರಿಡ್ಜ್ ಅನ್ನು ನಿರ್ಮಾಣ ಮಾಡಲೇಬಾರದು ಅಂತ ಚೀನಾ ಧಮಕಿ ಹಾಕಿತ್ತು ಆದರೆ ಚೀನಾದ ಧಮಕಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಡದ ಭಾರತ
ಈಗ ಬ್ರಿಡ್ಜ್ ಅನ್ನು ನಿರ್ಮಿಸಿ ಬಿಟ್ಟಿದೆ. ಈ ಬ್ರಿಡ್ಜ್ ಇಂದ ಆಗುವ ಉಪಯೋಗ ಏನು ಅಂತ ಕೇಳಿದ್ರೆ, ಈ ಬ್ರಿಡ್ಜ್ ಮೂಲಕ ಭಾರತೀಯ ಸೇನೆ ಅತಿ ವೇಗದಲ್ಲಿ ಚೀನಾದ ಗಡಿಯನ್ನು ತಲುಪಬಹುದು. ಸ್ನೇಹಿತರೆ, ಈ ಬ್ರಿಡ್ಜ್ ನ ಮೂಲಕ ದೊಡ್ಡ ದೊಡ್ಡ ಟ್ಯಾಂಕರ್ ಗಳನ್ನು ಕೂಡ ಸುಲಭವಾಗಿಯೇ ಸಾಗಿಸಬಹುದು. ಚೀನಾ ಭಾರತದ ಗಡಿಯಲ್ಲಿ ತನ್ನ ಸಾಮ್ರಾಜ್ಯ ಸ್ಥಾಪಿಸಲು ಹಪಹಪಿಸುತ್ತಿದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರೋ ವಿಚಾರ. ಅರುಣಾಚಲ ಪ್ರದೇಶ ಗಡಿಯಲ್ಲಿ ಯಾವುದೇ ಕಾಮಗಾರಿ ನಡೆದರೂ ಚೀನಾ ಅದನ್ನು ಸಹಿಸೋದಿಲ್ಲ. ಯಾಕಂದ್ರೆ ಚೀನಾಗೆ ಚೆನ್ನಾಗಿಯೇ ಗೊತ್ತಿದೆ, ಒಂದು ವೇಳೆ ಈ ಭಾಗದಲ್ಲಿ ಬ್ರಿಡ್ಜ್ ಅಥವಾ ರಸ್ತೆ ನಿರ್ಮಾಣವಾದ್ರೆ ಕೆಲವೇ ಕೆಲವು ಕ್ಷಣಗಳಲ್ಲಿ ಭಾರತೀಯ ಸೇನೆ ಚೀನಾ ಗಡಿಯನ್ನು ತಲುಪುತ್ತೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, 1962ರಲ್ಲಿ ನಡೆದ ಭಾರತ ಚೀನಾ ಯುದ್ಧದಲ್ಲಿ ಭಾರತ ಸೋಲಲು ಕಾರಣವಾಗಿದ್ದು ಇದೇ ಬ್ರಿಡ್ಜ್ ವಿಚಾರ, ಇದೇ ರಸ್ತೆ ವಿಚಾರ. ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲದೇ ಇದ್ದರಿಂದ ಭಾರತದ ಸೈನಿಕರು ಚೀನಾ ಗಡಿಯನ್ನು ತಲುಪಲು ಸಾಧ್ಯವಾಗಲೇ ಇಲ್ಲ. ಮೊನ್ನೆವರೆಗೂ ಭಾರತೀಯ ಸೈನಿಕರು ಕೆಸರು ಭರಿತ ರಸ್ತೆಯಲ್ಲಿ ಓಡಾಡಬೇಕಿತ್ತು. ಆದರೆ ಈ ಬ್ರಿಡ್ಜ್ ನಿರ್ಮಾಣವಾಗಿದ್ದರಿಂದ ಈಗ ಎಲ್ಲವೂ ಬದಲಾಗಿದೆ. ಸ್ನೇಹಿತರೆ, ನಮ್ಮ ಸೈನಿಕರಿಗೆ ಮತ್ತು ಈ ಬ್ರಿಡ್ಜ್ ನಿರ್ಮಿಸಿದ ಸರ್ಕಾರಕ್ಕೆ ನಮ್ಮದೊಂದು ಸಲಾಂ. ನೀವು ಕೂಡ ಈ ವಿಡಿಯೋವನ್ನು ಎಲ್ಲೆಡೆ ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಲು ಮರೆಯದಿರಿ. ಭಾರತದ ಇತಿಹಾಸ, ಭಾರತದ ರಕ್ಷಣಾ ವ್ಯವಸ್ಥೆಯ ತಾಕತ್ತು, ನಮ್ಮ ದೇಶದ ಬಗ್ಗೆ ನಮ್ಮ ಈ ಅರುಣಾಚಲ ಪ್ರದೇಶ ಭಾರತದ ಈಶಾನ್ಯ ಭಾಗದಲ್ಲಿರುವ ಸಪ್ತ ಸಹೋದರ ರಾಷ್ಟ್ರಗಳಲ್ಲಿ ಒಂದು. ಈ ರಾಜ್ಯ ಚೀನಾದ ಗಡಿ ಪ್ರದೇಶಕ್ಕೆ ಹೊಂದಿಕೊಂಡಿದೆ. ಸದ್ಯ ಈ ಗಡಿ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ವೇಗದಿಂದಲೇ ನಡೆಯುತ್ತಿದೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಕುತಂತ್ರಿ ಚೀನಾ ಅರುಣಾಚಲ ಪ್ರದೇಶವನ್ನು ತನ್ನ ದೇಶಕ್ಕೆ ಸೇರಿದ್ದು ಅಂತ ಖ್ಯಾತಿ ತೆಗೆಯುತ್ತಲೇ ಬಂದಿದೆ. ಅದರಲ್ಲೂ ವಿಶೇಷ ಅಂದ್ರೆ ಅರುಣಾಚಲ ಪ್ರದೇಶದ ಜನರಿಗೆ ಚೀನಾ ದೇಶಕ್ಕೆ ಹೋಗಲು ಯಾವುದೇ ವೀಸಾ ಬೇಕಾಗಿಲ್ಲ. ಚೀನಾ ಭಾರತದ ಗಡಿ ಪ್ರದೇಶದಲ್ಲಿ ವಿವಿಧ ಕಾಮಗಾರಿಯನ್ನು ನಡೆಸುತ್ತೆ, ಆದರೆ ಭಾರತ ಯಾವುದೇ ಕಾಮಗಾರಿ ನಡೆಸುವಂತಿಲ್ಲ. ಆದರೆ ಈ ಬಾರಿ ಭಾರತ ಮಾತ್ರ ಚೀನಾಕ್ಕೆ ಮುಟ್ಟಿ ನೋಡಿಕೊಳ್ಳುವ ಏಟು ಕೊಟ್ಟಿದೆ. ಈ ಬಾರಿ ಕೇಂದ್ರ ಸರ್ಕಾರ ನಮ್ಮ ಸೈನಿಕರಿಗೆ ಒಂದು ಉಡುಗೊರೆ ಕೊಟ್ಟಿದೆ. ಅದರ ಹೆಸರು ಕರ್ನಲ್ ಚೆವಾಂಗ್ ರಿಂಚಿಂಗ್ ಬ್ರಿಡ್ಜ್. ನಿಜ, ಇದೇ ಬ್ರಿಡ್ಜ್ ಇದೀಗ ಚೀನಾದ ಎದೆಯಲ್ಲಿ ಬೆಂಕಿ ಹೊತ್ತಿಸಿದೆ. ಇದು ಕೇವಲ 400 ಮೀಟರ್ ಉದ್ದದ ಬ್ರಿಡ್ಜ್ ಆದರೂ ಈ ಬ್ರಿಡ್ಜ್ ಭಾರತ ಮತ್ತು ಚೀನಾ ನಡುವೆ ಯುದ್ಧ ನಡೆದ್ರೆ ನಿರ್ಣಾಯಕ ಪಾತ್ರ ವಹಿಸುತ್ತೆ. ಈ ಬ್ರಿಡ್ಜ್ಗೆ ಭಾರತದ ಸೇನೆಯ ತಾಕತ್ತನ್ನು ಇಮ್ಮಡಿಗೊಳಿಸುವ ತಾಕತ್ತಿದೆ. ಈ ಬ್ರಿಡ್ಜ್ ಅನ್ನು ನಿರ್ಮಾಣ ಮಾಡಲೇಬಾರದು ಅಂತ ಚೀನಾ ಧಮ್ಕಿ ಹಾಕಿತ್ತು. ಆದ್ರೆ ಚೀನಾದ ಧಮ್ಕಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಡದ ಭಾರತ ಈಗ ಬ್ರಿಡ್ಜ್ ಅನ್ನು ನಿರ್ಮಿಸಿ ಬಿಟ್ಟಿದೆ. ಈ ಬ್ರಿಡ್ಜ್ ಇಂದ ಆಗುವ ಉಪಯೋಗ ಏನು ಅಂತ ಕೇಳಿದ್ರೆ, ಈ ಬ್ರಿಡ್ಜ್ ಮೂಲಕ ಭಾರತೀಯ ಸೇನೆ ಅತಿ ವೇಗದಲ್ಲಿ ಚೀನಾದ ಗಡಿಯನ್ನು ತಲುಪಬಹುದು. ಸ್ನೇಹಿತರೆ, ಈ ಬ್ರಿಡ್ಜ್ ನ ಮೂಲಕ ದೊಡ್ಡ ದೊಡ್ಡ ಟ್ಯಾಂಕರ್ ಗಳನ್ನು ಕೂಡ ಸುಲಭವಾಗಿಯೇ ಸಾಗಿಸಬಹುದು. ಚೀನಾ ಭಾರತದ ಗಡಿಯಲ್ಲಿ ತನ್ನ ಸಾಮ್ರಾಜ್ಯ ಸ್ಥಾಪಿಸಲು ಹಪಹಪಿಸುತ್ತಿದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರೋ ವಿಚಾರ. ಅರುಣಾಚಲ ಪ್ರದೇಶ ಗಡಿಯಲ್ಲಿ ಯಾವುದೇ ಕಾಮಗಾರಿ ನಡೆದರೂ ಚೀನಾ ಅದನ್ನು ಸಹಿಸೋದಿಲ್ಲ. ಯಾಕಂದ್ರೆ ಚೀನಾಗೆ ಚೆನ್ನಾಗಿಯೇ ಗೊತ್ತಿದೆ, ಒಂದು ವೇಳೆ ಈ ಭಾಗದಲ್ಲಿ ಬ್ರಿಡ್ಜ್ ಅಥವಾ ರಸ್ತೆ ನಿರ್ಮಾಣವಾದ್ರೆ ಕೆಲವೇ ಕೆಲವು ಕ್ಷಣಗಳಲ್ಲಿ ಭಾರತೀಯ ಸೇನೆ ಚೀನಾ ಗಡಿಯನ್ನು ತಲುಪುತ್ತೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, 1962ರಲ್ಲಿ ನಡೆದ ಭಾರತ ಚೀನಾ ಯುದ್ಧದಲ್ಲಿ ಭಾರತ ಸೋಲಲು ಕಾರಣವಾಗಿದ್ದು ಇದೇ ಬ್ರಿಡ್ಜ್ ವಿಚಾರ, ಇದೇ ರಸ್ತೆ ವಿಚಾರ. ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲದೇ ಇದ್ದರಿಂದ ಭಾರತದ ಸೈನಿಕರು ಚೀನಾ ಗಡಿಯನ್ನು ತಲುಪಲು ಸಾಧ್ಯವಾಗಲೇ ಇಲ್ಲ. ಮೊನ್ನೆವರೆಗೂ ಭಾರತೀಯ ಸೈನಿಕರು ಕೆಸರು ಭರಿತ ರಸ್ತೆಯಲ್ಲಿ ಓಡಾಡಬೇಕಿತ್ತು. ಆದರೆ ಈ ಬ್ರಿಡ್ಜ್ ನಿರ್ಮಾಣವಾಗಿದ್ದರಿಂದ ಈಗ ಎಲ್ಲವೂ ಬದಲಾಗಿದೆ. ಸ್ನೇಹಿತರೆ, ನಮ್ಮ ಸೈನಿಕರಿಗೆ ಮತ್ತು ಈ ಬ್ರಿಡ್ಜ್ ನಿರ್ಮಿಸಿದ ಸರ್ಕಾರಕ್ಕೆ ನಮ್ಮದೊಂದು ಸಲಾಂ. ನೀವು ಕೂಡ ಈ ವಿಡಿಯೋವನ್ನು ಎಲ್ಲೆಡೆ ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಲು ಮರೆಯದಿರಿ. ಭಾರತದ ಇತಿಹಾಸ, ಭಾರತದ ರಕ್ಷಣಾ ವ್ಯವಸ್ಥೆಯ ತಾಕತ್ತು, ನಮ್ಮ ದೇಶದ ಬಗ್ಗೆ ನಮ್ಮ ಈ ಅರುಣಾಚಲ ಪ್ರದೇಶ ಭಾರತದ ಈಶಾನ್ಯ ಭಾಗದಲ್ಲಿರುವ ಸಪ್ತ ಸಹೋದರ ರಾಷ್ಟ್ರಗಳಲ್ಲಿ ಒಂದು. ಈ ರಾಜ್ಯ ಚೀನಾದ ಗಡಿ ಪ್ರದೇಶಕ್ಕೆ ಹೊಂದಿಕೊಂಡಿದೆ. ಸದ್ಯ ಈ ಗಡಿ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ವೇಗದಿಂದಲೇ ನಡೆಯುತ್ತಿದೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಕುತಂತ್ರಿ ಚೀನಾ ಅರುಣಾಚಲ ಪ್ರದೇಶವನ್ನು ತನ್ನ ದೇಶಕ್ಕೆ ಸೇರಿದ್ದು ಅಂತ ಖ್ಯಾತಿ ತೆಗೆಯುತ್ತಲೇ ಬಂದಿದೆ. ಅದರಲ್ಲೂ ವಿಶೇಷ ಅಂದ್ರೆ ಅರುಣಾಚಲ ಪ್ರದೇಶದ ಜನರಿಗೆ ಚೀನಾ ದೇಶಕ್ಕೆ ಹೋಗಲು ಯಾವುದೇ ವೀಸಾ ಬೇಕಾಗಿಲ್ಲ.
ಚೀನಾ ಭಾರತದ ಗಡಿ ಪ್ರದೇಶದಲ್ಲಿ ವಿವಿಧ ಕಾಮಗಾರಿಯನ್ನು ನಡೆಸುತ್ತೆ ಆದರೆ ಭಾರತ ಯಾವುದೇ ಕಾಮಗಾರಿ ನಡೆಸುವಂತಿಲ್ಲ ಆದರೆ ಈ ಬಾರಿ ಭಾರತ ಮಾತ್ರ ಚೀನಾಕ್ಕೆ ಮುಟ್ಟಿ ನೋಡಿಕೊಳ್ಳುವ ಏಟು ಕೊಟ್ಟಿದೆ ಈ ಬಾರಿ ಕೇಂದ್ರ ಸರ್ಕಾರ ನಮ್ಮ ಸೈನಿಕರಿಗೆ ಒಂದು ಉಡುಗೊರೆ ಕೊಟ್ಟಿದೆ ಅದರ ಹೆಸರು ಕರ್ನಲ್ ಚೆವಾಂಗ್ ರಿಂಚಿಂಗ್ ಬ್ರಿಡ್ಜ್ ನಿಜ ಇದೇ ಬ್ರಿಡ್ಜ್ ಇದೀಗ ಚೀನಾದ ಎದೆಯಲ್ಲಿ ಬೆಂಕಿ ಹೊತ್ತಿಸಿದೆ ಇದು ಕೇವಲ 400 ಮೀಟರ್ ಉದ್ದದ ಬ್ರಿಡ್ಜ್ ಆದರೂ ಈ ಬ್ರಿಡ್ಜ್ ಭಾರತ ಮತ್ತು ಚೀನಾ ನಡುವೆ ಯುದ್ಧ ನಡೆದರೆ ನಿರ್ಣಾಯಕ ಪಾತ್ರ ವಹಿಸುತ್ತೆ ಈ ಬ್ರಿಡ್ಜ್ ಗೆ ಭಾರತದ ಸೇನೆಯ ತಾಕತ್ತನ್ನು ಇಮ್ಮಡಿಗೊಳಿಸುವ ತಾಕತ್ತಿದೆ ಈ ಬ್ರಿಡ್ಜ್ ಅನ್ನು ನಿರ್ಮಾಣ ಮಾಡಲೇಬಾರದು ಅಂತ ಚೀನಾ ಧಮಕಿ ಹಾಕಿತ್ತು ಆದರೆ ಚೀನಾದ ಧಮಕಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಡದ ಭಾರತ ಈಗ ಬ್ರಿಡ್ಜ್ ಅನ್ನು ನಿರ್ಮಿಸಿ ಬಿಟ್ಟಿದೆ ಈ ಬ್ರಿಡ್ಜ್ ಇಂದ ಆಗುವ ಉಪಯೋಗ ಏನು ಅಂತ ಕೇಳಿದ್ರೆ ಈ ಬ್ರಿಡ್ಜ್ ಮೂಲಕ ಭಾರತೀಯ ಸೇನೆ ಅತಿ ವೇಗದಲ್ಲಿ ಚೀನಾದ ಗಡಿಯನ್ನು ತಲುಪಬಹುದು ಸ್ನೇಹಿತರೆ ಈ ಬ್ರಿಡ್ಜ್ ನ ಮೂಲಕ ದೊಡ್ಡ ದೊಡ್ಡ ಟ್ಯಾಂಕರ್ ಗಳನ್ನು ಕೂಡ ಸುಲಭವಾಗಿಯೇ ಸಾಗಿಸಬಹುದು ಚೀನಾ ಭಾರತದ ಗಡಿಯಲ್ಲಿ ತನ್ನ ಸಾಮ್ರಾಜ್ಯ ಸ್ಥಾಪಿಸಲು ಹಪಹಪಿಸುತ್ತಿದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರೋ ವಿಚಾರ ಅರುಣಾಚಲ ಪ್ರದೇಶ ಗಡಿಯಲ್ಲಿ ಯಾವುದೇ ಕಾಮಗಾರಿ ನಡೆದರೂ ಚೀನಾ ಅದನ್ನು ಸಹಿಸೋದಿಲ್ಲ ಯಾಕಂದ್ರೆ ಚೀನಾಗೆ ಚೆನ್ನಾಗಿಯೇ ಗೊತ್ತಿದೆ ಒಂದು ವೇಳೆ ಈ ಭಾಗದಲ್ಲಿ ಬ್ರಿಡ್ಜ್ ಅಥವಾ ರಸ್ತೆ ನಿರ್ಮಾಣವಾದರೆ ಕೆಲವೇ ಕೆಲವು ಕ್ಷಣಗಳಲ್ಲಿ ಭಾರತೀಯ ಸೇನೆ ಚೀನಾ ಗಡಿಯನ್ನು ತಲುಪುತ್ತೆ ಸ್ನೇಹಿತರೆ ನಿಮಗೆ ಗೊತ್ತಿರಲಿ 1962 ರಲ್ಲಿ ನಡೆದ ಭಾರತ ಚೀನಾ ಯುದ್ಧದಲ್ಲಿ ಭಾರತ ಸೋಲಲು ಕಾರಣವಾಗಿದ್ದು ಇದೇ ಬ್ರಿಡ್ಜ್ ವಿಚಾರ ಇದೇ ರಸ್ತೆ ವಿಚಾರ ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲದೆ ಇದ್ದರಿಂದ ಭಾರತದ ಸೈನಿಕರು ಚೀನಾ ಗಡಿಯನ್ನು ತಲುಪಲು ಸಾಧ್ಯವಾಗಲೇ ಇಲ್ಲ ಮೊನ್ನೆ ಮೊನ್ನೆವರೆಗೂ ಭಾರತೀಯ ಸೈನಿಕರು ಕೆಸರುಭರಿತ ರಸ್ತೆಯಲ್ಲಿ ಓಡಾಡಬೇಕಿತ್ತು ಆದರೆ ಈ ಬ್ರಿಡ್ಜ್ ನಿರ್ಮಾಣವಾಗಿದ್ದರಿಂದ ಈಗ ಎಲ್ಲವೂ ಬದಲಾಗಿದೆ ಸ್ನೇಹಿತರೆ ನಮ್ಮ ಸೈನಿಕರಿಗೆ ಮತ್ತು ಈ ಬ್ರಿಡ್ಜ್ ನಿರ್ಮಿಸಿದ ಸರ್ಕಾರಕ್ಕೆ ನಮ್ಮದೊಂದು ಸಲಾಂ ನೀವು ಕೂಡ ಈ ವಿಡಿಯೋವನ್ನು ಎಲ್ಲೆಡೆ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಲು ಮರೆಯದಿರಿ ಭಾರತದ ಇತಿಹಾಸ ಭಾರತದ ರಕ್ಷಣಾ ವ್ಯವಸ್ಥೆಯ ತಾಕತ್ತು ನಮ್ಮ ದೇಶದ ಬಗ್ಗೆ ನಮ್ಮ ಈ ಅರುಣಾಚಲ ಪ್ರದೇಶ ಭಾರತದ ಈಶಾನ್ಯ ಭಾಗದಲ್ಲಿರುವ ಸಪ್ತ ಸಹೋದರ ರಾಷ್ಟ್ರಗಳಲ್ಲಿ ಒಂದು ಈ ರಾಜ್ಯ ಚೀನಾದ ಗಡಿ ಪ್ರದೇಶಕ್ಕೆ ಹೊಂದಿಕೊಂಡಿದೆ ಸದ್ಯ ಈ ಗಡಿ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ವೇಗದಿಂದಲೇ ನಡೆಯುತ್ತಿದೆ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಕುತಂತ್ರಿ ಚೀನಾ ಅರುಣಾಚಲ ಪ್ರದೇಶವನ್ನು ತನ್ನ ದೇಶಕ್ಕೆ ಸೇರಿದ್ದು ಅಂತ ಖ್ಯಾತಿ ತೆಗೆಯುತ್ತಲೇ ಬಂದಿದೆ ಅದರಲ್ಲೂ ವಿಶೇಷ ಅಂದ್ರೆ ಅರುಣಾಚಲ ಪ್ರದೇಶದ ಜನರಿಗೆ ಚೀನಾ ದೇಶಕ್ಕೆ ಹೋಗಲು ಯಾವುದೇ ವೀಸಾ ಬೇಕಾಗಿಲ್ಲ ಚೀನಾ ಭಾರತದ ಗಡಿ ಪ್ರದೇಶದಲ್ಲಿ ವಿವಿಧ ಕಾಮಗಾರಿಯನ್ನು ನಡೆಸುತ್ತೆ ಆದರೆ ಭಾರತ ಯಾವುದೇ ಕಾಮಗಾರಿ ನಡೆಸುವಂತಿಲ್ಲ ಆದರೆ ಈ ಬಾರಿ ಭಾರತ ಮಾತ್ರ ಚೀನಾಕ್ಕೆ ಮುಟ್ಟಿ ನೋಡಿಕೊಳ್ಳುವ ಏಟು ಕೊಟ್ಟಿದೆ ಈ ಬಾರಿ ಕೇಂದ್ರ ಸರ್ಕಾರ ನಮ್ಮ ಸೈನಿಕರಿಗೆ ಒಂದು ಉಡುಗೊರೆ ಕೊಟ್ಟಿದೆ ಅದರ ಹೆಸರು ಕರ್ನಲ್ ಚೆವಾಂಗ್ ರಿಂಚಿಂಗ್ ಬ್ರಿಡ್ಜ್ ನಿಜ ಇದೇ ಬ್ರಿಡ್ಜ್ ಇದೀಗ ಚೀನಾದ ಎದೆಯಲ್ಲಿ ಬೆಂಕಿ ಹೊತ್ತಿಸಿದೆ ಇದು ಕೇವಲ 400 ಮೀಟರ್ ಉದ್ದದ ಬ್ರಿಡ್ಜ್ ಆದರೂ ಈ ಬ್ರಿಡ್ಜ್ ಭಾರತ ಮತ್ತು ಚೀನಾ ನಡುವೆ ಯುದ್ಧ ನಡೆದರೆ ನಿರ್ಣಾಯಕ ಪಾತ್ರ ವಹಿಸುತ್ತೆ ಈ ಬ್ರಿಡ್ಜ್ ಗೆ ಭಾರತದ ಸೇನೆಯ ತಾಕತ್ತನ್ನು ಇಮ್ಮಡಿಗೊಳಿಸುವ ತಾಕತ್ತಿದೆ ಈ ಬ್ರಿಡ್ಜ್ ಅನ್ನು ನಿರ್ಮಾಣ ಮಾಡಲೇಬಾರದು ಅಂತ ಚೀನಾ ಧಮಕಿ ಹಾಕಿತ್ತು ಆದರೆ ಚೀನಾದ ಧಮಕಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಡದ ಭಾರತ ಈಗ ಬ್ರಿಡ್ಜ್ ಅನ್ನು ನಿರ್ಮಿಸಿ ಬಿಟ್ಟಿದೆ ಈ ಬ್ರಿಡ್ಜ್ ಇಂದ ಆಗುವ ಉಪಯೋಗ ಏನು ಅಂತ ಕೇಳಿದ್ರೆ ಈ ಬ್ರಿಡ್ಜ್ ಮೂಲಕ ಭಾರತೀಯ ಸೇನೆ ಅತಿ ವೇಗದಲ್ಲಿ ಚೀನಾದ ಗಡಿಯನ್ನು ತಲುಪಬಹುದು ಸ್ನೇಹಿತರೆ ಈ ಬ್ರಿಡ್ಜ್ ನ ಮೂಲಕ ದೊಡ್ಡ ದೊಡ್ಡ ಟ್ಯಾಂಕರ್ ಗಳನ್ನು ಕೂಡ ಸುಲಭವಾಗಿಯೇ ಸಾಗಿಸಬಹುದು ಚೀನಾ ಭಾರತದ ಗಡಿಯಲ್ಲಿ ತನ್ನ ಸಾಮ್ರಾಜ್ಯ ಸ್ಥಾಪಿಸಲು ಹಪಹಪಿಸುತ್ತಿದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರೋ ವಿಚಾರ ಅರುಣಾಚಲ ಪ್ರದೇಶ ಗಡಿಯಲ್ಲಿ ಯಾವುದೇ ಕಾಮಗಾರಿ ನಡೆದರೂ ಚೀನಾ ಅದನ್ನು ಸಹಿಸೋದಿಲ್ಲ ಯಾಕಂದ್ರೆ ಚೀನಾಗೆ ಚೆನ್ನಾಗಿಯೇ ಗೊತ್ತಿದೆ ಒಂದು ವೇಳೆ ಈ ಭಾಗದಲ್ಲಿ ಬ್ರಿಡ್ಜ್ ಅಥವಾ ರಸ್ತೆ ನಿರ್ಮಾಣವಾದರೆ ಕೆಲವೇ ಕೆಲವು ಕ್ಷಣಗಳಲ್ಲಿ ಭಾರತೀಯ ಸೇನೆ ಚೀನಾ ಗಡಿಯನ್ನು ತಲುಪುತ್ತೆ ಸ್ನೇಹಿತರೆ ನಿಮಗೆ ಗೊತ್ತಿರಲಿ 1962 ರಲ್ಲಿ ನಡೆದ ಭಾರತ ಚೀನಾ ಯುದ್ಧದಲ್ಲಿ ಭಾರತ ಸೋಲಲು ಕಾರಣವಾಗಿದ್ದು ಇದೇ ಬ್ರಿಡ್ಜ್ ವಿಚಾರ ಇದೇ ರಸ್ತೆ ವಿಚಾರ ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲದೆ ಇದ್ದರಿಂದ ಭಾರತದ ಸೈನಿಕರು ಚೀನಾ ಗಡಿಯನ್ನು ತಲುಪಲು ಸಾಧ್ಯವಾಗಲೇ ಇಲ್ಲ ಮೊನ್ನೆ ಮೊನ್ನೆವರೆಗೂ ಭಾರತೀಯ ಸೈನಿಕರು ಕೆಸರುಭರಿತ ರಸ್ತೆಯಲ್ಲಿ ಓಡಾಡಬೇಕಿತ್ತು ಆದರೆ ಈ ಬ್ರಿಡ್ಜ್ ನಿರ್ಮಾಣವಾಗಿದ್ದರಿಂದ ಈಗ ಎಲ್ಲವೂ ಬದಲಾಗಿದೆ ಸ್ನೇಹಿತರೆ ನಮ್ಮ ಸೈನಿಕರಿಗೆ ಮತ್ತು ಈ ಬ್ರಿಡ್ಜ್ ನಿರ್ಮಿಸಿದ ಸರ್ಕಾರಕ್ಕೆ ನಮ್ಮದೊಂದು ಸಲಾಂ
ನೀವು ಕೂಡ ಈ ವಿಡಿಯೋವನ್ನು ಎಲ್ಲೆಡೆ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಲು ಮರೆಯದಿರಿ. ಭಾರತದ ಇತಿಹಾಸ, ಭಾರತದ ರಕ್ಷಣಾ ವ್ಯವಸ್ಥೆಯ ತಾಕತ್ತು, ನಮ್ಮ ದೇಶದ ಬಗ್ಗೆ ನಮ್ಮ ಈ ಅರುಣಾಚಲ ಪ್ರದೇಶ ಭಾರತದ ಈಶಾನ್ಯ ಭಾಗದಲ್ಲಿರುವ ಸಪ್ತ ಸಹೋದರ ರಾಷ್ಟ್ರಗಳಲ್ಲಿ ಒಂದು. ಈ ರಾಜ್ಯ ಚೀನಾದ ಗಡಿ ಪ್ರದೇಶಕ್ಕೆ ಹೊಂದಿಕೊಂಡಿದೆ. ಸದ್ಯ ಈ ಗಡಿ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ವೇಗದಿಂದಲೇ ನಡೆಯುತ್ತಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಕುತಂತ್ರಿ ಚೀನಾ ಅರುಣಾಚಲ ಪ್ರದೇಶವನ್ನು ತನ್ನ ದೇಶಕ್ಕೆ ಸೇರಿದ್ದು ಅಂತ ಖ್ಯಾತಿ ತೆಗೆಯುತ್ತಲೇ ಬಂದಿದೆ. ಅದರಲ್ಲೂ ವಿಶೇಷ ಅಂದ್ರೆ ಅರುಣಾಚಲ ಪ್ರದೇಶದ ಜನರಿಗೆ ಚೀನಾ ದೇಶಕ್ಕೆ ಹೋಗಲು ಯಾವುದೇ ವೀಸಾ ಬೇಕಾಗಿಲ್ಲ. ಚೀನಾ ಭಾರತದ ಗಡಿ ಪ್ರದೇಶದಲ್ಲಿ ವಿವಿಧ ಕಾಮಗಾರಿಯನ್ನು ನಡೆಸುತ್ತೆ. ಆದರೆ ಭಾರತ ಯಾವುದೇ ಕಾಮಗಾರಿ ನಡೆಸುವಂತಿಲ್ಲ. ಆದರೆ ಈ ಬಾರಿ ಭಾರತ ಮಾತ್ರ ಚೀನಾಕ್ಕೆ ಮುಟ್ಟಿ ನೋಡಿಕೊಳ್ಳುವ ಏಟು ಕೊಟ್ಟಿದೆ. ಈ ಬಾರಿ ಕೇಂದ್ರ ಸರ್ಕಾರ ನಮ್ಮ ಸೈನಿಕರಿಗೆ ಒಂದು ಉಡುಗೊರೆ ಕೊಟ್ಟಿದೆ. ಅದರ ಹೆಸರು ಕರ್ನಲ್ ಚೆವಾಂಗ್ ರಿಂಚಿಂಗ್ ಬ್ರಿಡ್ಜ್. ನಿಜ, ಇದೇ ಬ್ರಿಡ್ಜ್ ಇದೀಗ ಚೀನಾದ ಎದೆಯಲ್ಲಿ ಬೆಂಕಿ ಹೊತ್ತಿಸಿದೆ. ಇದು ಕೇವಲ 400 ಮೀಟರ್ ಉದ್ದದ ಬ್ರಿಡ್ಜ್ ಆದ್ರೂ ಈ ಬ್ರಿಡ್ಜ್ ಭಾರತ ಮತ್ತು ಚೀನಾ ನಡುವೆ ಯುದ್ಧ ನಡೆದ್ರೆ ನಿರ್ಣಾಯಕ ಪಾತ್ರ ವಹಿಸುತ್ತೆ. ಈ ಬ್ರಿಡ್ಜ್ಗೆ ಭಾರತದ ಸೇನೆಯ ತಾಕತ್ತನ್ನು ಇಮ್ಮಡಿಗೊಳಿಸುವ ತಾಕತ್ತಿದೆ. ಈ ಬ್ರಿಡ್ಜ್ ಅನ್ನು ನಿರ್ಮಾಣ ಮಾಡಲೇಬಾರದು ಅಂತ ಚೀನಾ ಧಮಕಿ ಹಾಕಿತ್ತು. ಆದ್ರೆ ಚೀನಾದ ಧಮಕಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಡದ ಭಾರತ ಈಗ ಬ್ರಿಡ್ಜ್ ಅನ್ನು ನಿರ್ಮಿಸಿ ಬಿಟ್ಟಿದೆ. ಈ ಬ್ರಿಡ್ಜ್ ಇಂದ ಆಗುವ ಉಪಯೋಗ ಏನು ಅಂತ ಕೇಳಿದ್ರೆ, ಈ ಬ್ರಿಡ್ಜ್ ಮೂಲಕ ಭಾರತೀಯ ಸೇನೆ ಅತಿ ವೇಗದಲ್ಲಿ ಚೀನಾದ ಗಡಿಯನ್ನು ತಲುಪಬಹುದು. ಸ್ನೇಹಿತರೆ, ಈ ಬ್ರಿಡ್ಜ್ ನ ಮೂಲಕ ದೊಡ್ಡ ದೊಡ್ಡ ಟ್ಯಾಂಕರ್ ಗಳನ್ನು ಕೂಡ ಸುಲಭವಾಗಿಯೇ ಸಾಗಿಸಬಹುದು. ಚೀನಾ ಭಾರತದ ಗಡಿಯಲ್ಲಿ ತನ್ನ ಸಾಮ್ರಾಜ್ಯ ಸ್ಥಾಪಿಸಲು ಹಪಹಪಿಸುತ್ತಿದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರೋ ವಿಚಾರ. ಅರುಣಾಚಲ ಪ್ರದೇಶ ಗಡಿಯಲ್ಲಿ ಯಾವುದೇ ಕಾಮಗಾರಿ ನಡೆದರೂ ಚೀನಾ ಅದನ್ನು ಸಹಿಸೋದಿಲ್ಲ. ಯಾಕಂದ್ರೆ ಚೀನಾಗೆ ಚೆನ್ನಾಗಿಯೇ ಗೊತ್ತಿದೆ, ಒಂದು ವೇಳೆ ಈ ಭಾಗದಲ್ಲಿ ಬ್ರಿಡ್ಜ್ ಅಥವಾ ರಸ್ತೆ ನಿರ್ಮಾಣವಾದ್ರೆ ಕೆಲವು ಕ್ಷಣಗಳಲ್ಲಿ ಭಾರತೀಯ ಸೇನೆ ಚೀನಾ ಗಡಿಯನ್ನು ತಲುಪುತ್ತೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, 1962ರಲ್ಲಿ ನಡೆದ ಭಾರತ ಚೀನಾ ಯುದ್ಧದಲ್ಲಿ ಭಾರತ ಸೋಲಲು ಕಾರಣವಾಗಿದ್ದು ಇದೇ ಬ್ರಿಡ್ಜ್ ವಿಚಾರ, ಇದೇ ರಸ್ತೆ ವಿಚಾರ. ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲದೆ ಇದ್ದರಿಂದ ಭಾರತದ ಸೈನಿಕರು ಚೀನಾ ಗಡಿಯನ್ನು ತಲುಪಲು ಸಾಧ್ಯವಾಗಲೇ ಇಲ್ಲ. ಮೊನ್ನೆವರೆಗೂ ಭಾರತೀಯ ಸೈನಿಕರು ಕೆಸರು ಭರಿತ ರಸ್ತೆಯಲ್ಲಿ ಓಡಾಡಬೇಕಿತ್ತು. ಆದ್ರೆ ಈ ಬ್ರಿಡ್ಜ್ ನಿರ್ಮಾಣವಾಗಿದ್ದರಿಂದ ಈಗ ಎಲ್ಲವೂ ಬದಲಾಗಿದೆ. ಸ್ನೇಹಿತರೆ, ನಮ್ಮ ಸೈನಿಕರಿಗೆ ಮತ್ತು ಈ ಬ್ರಿಡ್ಜ್ ನಿರ್ಮಿಸಿದ ಸರ್ಕಾರಕ್ಕೆ ನಮ್ಮದೊಂದು ಸಲಾಂ. ನೀವು ಕೂಡ ಈ ವಿಡಿಯೋವನ್ನು ಎಲ್ಲೆಡೆ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಲು ಮರೆಯದಿರಿ. ಭಾರತದ ಇತಿಹಾಸ, ಭಾರತದ ರಕ್ಷಣಾ ವ್ಯವಸ್ಥೆಯ ತಾಕತ್ತು, ನಮ್ಮ ದೇಶದ ಬಗ್ಗೆ ನಮ್ಮ ಈ ಅರುಣಾಚಲ ಪ್ರದೇಶ ಭಾರತದ ಈಶಾನ್ಯ ಭಾಗದಲ್ಲಿರುವ ಸಪ್ತ ಸಹೋದರ ರಾಷ್ಟ್ರಗಳಲ್ಲಿ ಒಂದು. ಈ ರಾಜ್ಯ ಚೀನಾದ ಗಡಿ ಪ್ರದೇಶಕ್ಕೆ ಹೊಂದಿಕೊಂಡಿದೆ. ಸದ್ಯ ಈ ಗಡಿ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ವೇಗದಿಂದಲೇ ನಡೆಯುತ್ತಿದೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಕುತಂತ್ರಿ ಚೀನಾ ಅರುಣಾಚಲ ಪ್ರದೇಶವನ್ನು ತನ್ನ ದೇಶಕ್ಕೆ ಸೇರಿದ್ದು ಅಂತ ಖ್ಯಾತಿ ತೆಗೆಯುತ್ತಲೇ ಬಂದಿದೆ. ಅದರಲ್ಲೂ ವಿಶೇಷ ಅಂದ್ರೆ ಅರುಣಾಚಲ ಪ್ರದೇಶದ ಜನರಿಗೆ ಚೀನಾ ದೇಶಕ್ಕೆ ಹೋಗಲು ಯಾವುದೇ ವೀಸಾ ಬೇಕಾಗಿಲ್ಲ. ಚೀನಾ ಭಾರತದ ಗಡಿ ಪ್ರದೇಶದಲ್ಲಿ ವಿವಿಧ ಕಾಮಗಾರಿಯನ್ನು ನಡೆಸುತ್ತೆ. ಆದರೆ ಭಾರತ ಯಾವುದೇ ಕಾಮಗಾರಿ ನಡೆಸುವಂತಿಲ್ಲ. ಆದರೆ ಈ ಬಾರಿ ಭಾರತ ಮಾತ್ರ ಚೀನಾಕ್ಕೆ ಮುಟ್ಟಿ ನೋಡಿಕೊಳ್ಳುವ ಏಟು ಕೊಟ್ಟಿದೆ. ಈ ಬಾರಿ ಕೇಂದ್ರ ಸರ್ಕಾರ ನಮ್ಮ ಸೈನಿಕರಿಗೆ ಒಂದು ಉಡುಗೊರೆ ಕೊಟ್ಟಿದೆ. ಅದರ ಹೆಸರು ಕರ್ನಲ್ ಚೆವಾಂಗ್ ರಿಂಚಿಂಗ್ ಬ್ರಿಡ್ಜ್. ನಿಜ, ಇದೇ ಬ್ರಿಡ್ಜ್ ಇದೀಗ ಚೀನಾದ ಎದೆಯಲ್ಲಿ ಬೆಂಕಿ ಹೊತ್ತಿಸಿದೆ. ಇದು ಕೇವಲ 400 ಮೀಟರ್ ಉದ್ದದ ಬ್ರಿಡ್ಜ್ ಆದ್ರೂ ಈ ಬ್ರಿಡ್ಜ್ ಭಾರತ ಮತ್ತು ಚೀನಾ ನಡುವೆ ಯುದ್ಧ ನಡೆದ್ರೆ ನಿರ್ಣಾಯಕ ಪಾತ್ರ ವಹಿಸುತ್ತೆ. ಈ ಬ್ರಿಡ್ಜ್ಗೆ ಭಾರತದ ಸೇನೆಯ ತಾಕತ್ತನ್ನು ಇಮ್ಮಡಿಗೊಳಿಸುವ ತಾಕತ್ತಿದೆ. ಈ ಬ್ರಿಡ್ಜ್ ಅನ್ನು ನಿರ್ಮಾಣ ಮಾಡಲೇಬಾರದು ಅಂತ ಚೀನಾ ಧಮಕಿ ಹಾಕಿತ್ತು. ಆದ್ರೆ ಚೀನಾದ ಧಮಕಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಡದ ಭಾರತ ಈಗ ಬ್ರಿಡ್ಜ್ ಅನ್ನು ನಿರ್ಮಿಸಿ ಬಿಟ್ಟಿದೆ. ಈ ಬ್ರಿಡ್ಜ್ ಇಂದ ಆಗುವ ಉಪಯೋಗ ಏನು ಅಂತ ಕೇಳಿದ್ರೆ, ಈ ಬ್ರಿಡ್ಜ್ ಮೂಲಕ ಭಾರತೀಯ ಸೇನೆ ಅತಿ ವೇಗದಲ್ಲಿ ಚೀನಾದ ಗಡಿಯನ್ನು ತಲುಪಬಹುದು. ಸ್ನೇಹಿತರೆ, ಈ ಬ್ರಿಡ್ಜ್ ನ ಮೂಲಕ ದೊಡ್ಡ ದೊಡ್ಡ ಟ್ಯಾಂಕರ್ ಗಳನ್ನು ಕೂಡ ಸುಲಭವಾಗಿಯೇ ಸಾಗಿಸಬಹುದು. ಚೀನಾ ಭಾರತದ ಗಡಿಯಲ್ಲಿ ತನ್ನ ಸಾಮ್ರಾಜ್ಯ ಸ್ಥಾಪಿಸಲು ಹಪಹಪಿಸುತ್ತಿದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರೋ ವಿಚಾರ.
ಅರುಣಾಚಲ ಪ್ರದೇಶ ಗಡಿಯಲ್ಲಿ ಯಾವುದೇ ಕಾಮಗಾರಿ ನಡೆದರೂ ಚೀನಾ ಅದನ್ನು ಸಹಿಸೋದಿಲ್ಲ ಯಾಕಂದ್ರೆ ಚೀನಾಗೆ ಚೆನ್ನಾಗಿಯೇ ಗೊತ್ತಿದೆ ಒಂದು ವೇಳೆ ಈ ಭಾಗದಲ್ಲಿ ಬ್ರಿಡ್ಜ್ ಅಥವಾ ರಸ್ತೆ ನಿರ್ಮಾಣವಾದರೆ ಕೆಲವೇ ಕೆಲವು ಕ್ಷಣಗಳಲ್ಲಿ ಭಾರತೀಯ ಸೇನೆ ಚೀನಾ ಗಡಿಯನ್ನು ತಲುಪುತ್ತೆ ಸ್ನೇಹಿತರೆ ನಿಮಗೆ ಗೊತ್ತಿರಲಿ 1962 ರಲ್ಲಿ ನಡೆದ ಭಾರತ ಚೀನಾ ಯುದ್ಧದಲ್ಲಿ ಭಾರತ ಸೋಲಲು ಕಾರಣವಾಗಿದ್ದು ಇದೇ ಬ್ರಿಡ್ಜ್ ವಿಚಾರ ಇದೇ ರಸ್ತೆ ವಿಚಾರ ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲದೆ ಇದ್ದರಿಂದ ಭಾರತದ ಸೈನಿಕರು ಚೀನಾ ಗಡಿಯನ್ನು ತಲುಪಲು ಸಾಧ್ಯವಾಗಲೇ ಇಲ್ಲ ಮೊನ್ನೆ ಮೊನ್ನೆವರೆಗೂ ಭಾರತೀಯ ಸೈನಿಕರು ಕೆಸರುಭರಿತ ರಸ್ತೆಯಲ್ಲಿ ಓಡಾಡಬೇಕಿತ್ತು ಆದರೆ ಈ ಬ್ರಿಡ್ಜ್ ನಿರ್ಮಾಣವಾಗಿದ್ದರಿಂದ ಈಗ ಎಲ್ಲವೂ ಬದಲಾಗಿದೆ ಸ್ನೇಹಿತರೆ ನಮ್ಮ ಸೈನಿಕರಿಗೆ ಮತ್ತು ಈ ಬ್ರಿಡ್ಜ್ ನಿರ್ಮಿಸಿದ ಸರ್ಕಾರಕ್ಕೆ ನಮ್ಮದೊಂದು ಸಲಾಂ ನೀವು ಕೂಡ ಈ ವಿಡಿಯೋವನ್ನು ಎಲ್ಲೆಡೆ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಲು ಮರೆಯದಿರಿ ಭಾರತದ ಇತಿಹಾಸ ಭಾರತದ ರಕ್ಷಣಾ ವ್ಯವಸ್ಥೆಯ ತಾಕತ್ತು ನಮ್ಮ ದೇಶದ ಬಗ್ಗೆ ನಮ್ಮ ಈ ಅರುಣಾಚಲ ಪ್ರದೇಶ ಭಾರತದ ಈಶಾನ್ಯ ಭಾಗದಲ್ಲಿರುವ ಸಪ್ತ ಸಹೋದರ ರಾಷ್ಟ್ರಗಳಲ್ಲಿ ಒಂದು ಈ ರಾಜ್ಯ ಚೀನಾದ ಗಡಿ ಪ್ರದೇಶಕ್ಕೆ ಹೊಂದಿಕೊಂಡಿದೆ ಸದ್ಯ ಈ ಗಡಿ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ವೇಗದಿಂದಲೇ ನಡೆಯುತ್ತಿದೆ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಕುತಂತ್ರಿ ಚೀನಾ ಅರುಣಾಚಲ ಪ್ರದೇಶವನ್ನು ತನ್ನ ದೇಶಕ್ಕೆ ಸೇರಿದ್ದು ಅಂತ ಖ್ಯಾತಿ ತೆಗೆಯುತ್ತಲೇ ಬಂದಿದೆ ಅದರಲ್ಲೂ ವಿಶೇಷ ಅಂದ್ರೆ ಅರುಣಾಚಲ ಪ್ರದೇಶದ ಜನರಿಗೆ ಚೀನಾ ದೇಶಕ್ಕೆ ಹೋಗಲು ಯಾವುದೇ ವೀಸಾ ಬೇಕಾಗಿಲ್ಲ ಚೀನಾ ಭಾರತದ ಗಡಿ ಪ್ರದೇಶದಲ್ಲಿ ವಿವಿಧ ಕಾಮಗಾರಿಯನ್ನು ನಡೆಸುತ್ತೆ ಆದರೆ ಭಾರತ ಯಾವುದೇ ಕಾಮಗಾರಿ ನಡೆಸುವಂತಿಲ್ಲ ಆದರೆ ಈ ಬಾರಿ ಭಾರತ ಮಾತ್ರ ಚೀನಾಕ್ಕೆ ಮುಟ್ಟಿ ನೋಡಿಕೊಳ್ಳುವ ಏಟು ಕೊಟ್ಟಿದೆ ಈ ಬಾರಿ ಕೇಂದ್ರ ಸರ್ಕಾರ ನಮ್ಮ ಸೈನಿಕರಿಗೆ ಒಂದು ಉಡುಗೊರೆ ಕೊಟ್ಟಿದೆ ಅದರ ಹೆಸರು ಕರ್ನಲ್ ಚೆವಾಂಗ್ ರಿಂಚಿಂಗ್ ಬ್ರಿಡ್ಜ್ ನಿಜ ಇದೇ ಬ್ರಿಡ್ಜ್ ಇದೀಗ ಚೀನಾದ ಎದೆಯಲ್ಲಿ ಬೆಂಕಿ ಹೊತ್ತಿಸಿದೆ ಇದು ಕೇವಲ 400 ಮೀಟರ್ ಉದ್ದದ ಬ್ರಿಡ್ಜ್ ಆದರೂ ಈ ಬ್ರಿಡ್ಜ್ ಭಾರತ ಮತ್ತು ಚೀನಾ ನಡುವೆ ಯುದ್ಧ ನಡೆದರೆ ನಿರ್ಣಾಯಕ ಪಾತ್ರ ವಹಿಸುತ್ತೆ ಈ ಬ್ರಿಡ್ಜ್ ಗೆ ಭಾರತದ ಸೇನೆಯ ತಾಕತ್ತನ್ನು ಇಮ್ಮಡಿಗೊಳಿಸುವ ತಾಕತ್ತಿದೆ ಈ ಬ್ರಿಡ್ಜ್ ಅನ್ನು ನಿರ್ಮಾಣ ಮಾಡಲೇಬಾರದು ಅಂತ ಚೀನಾ ಧಮಕಿ ಹಾಕಿತ್ತು ಆದರೆ ಚೀನಾದ ಧಮಕಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಡದ ಭಾರತ ಈಗ ಬ್ರಿಡ್ಜ್ ಅನ್ನು ನಿರ್ಮಿಸಿ ಬಿಟ್ಟಿದೆ ಈ ಬ್ರಿಡ್ಜ್ ಇಂದ ಆಗುವ ಉಪಯೋಗ ಏನು ಅಂತ ಕೇಳಿದ್ರೆ ಈ ಬ್ರಿಡ್ಜ್ ಮೂಲಕ ಭಾರತೀಯ ಸೇನೆ ಅತಿ ವೇಗದಲ್ಲಿ ಚೀನಾದ ಗಡಿಯನ್ನು ತಲುಪಬಹುದು ಸ್ನೇಹಿತರೆ ಈ ಬ್ರಿಡ್ಜ್ ನ ಮೂಲಕ ದೊಡ್ಡ ದೊಡ್ಡ ಟ್ಯಾಂಕರ್ ಗಳನ್ನು ಕೂಡ ಸುಲಭವಾಗಿಯೇ ಸಾಗಿಸಬಹುದು ಚೀನಾ ಭಾರತದ ಗಡಿಯಲ್ಲಿ ತನ್ನ ಸಾಮ್ರಾಜ್ಯ ಸ್ಥಾಪಿಸಲು ಹಪಹಪಿಸುತ್ತಿದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರೋ ವಿಚಾರ ಅರುಣಾಚಲ ಪ್ರದೇಶ ಗಡಿಯಲ್ಲಿ ಯಾವುದೇ ಕಾಮಗಾರಿ ನಡೆದರೂ ಚೀನಾ ಅದನ್ನು ಸಹಿಸೋದಿಲ್ಲ ಯಾಕಂದ್ರೆ ಚೀನಾಗೆ ಚೆನ್ನಾಗಿಯೇ ಗೊತ್ತಿದೆ ಒಂದು ವೇಳೆ ಈ ಭಾಗದಲ್ಲಿ ಬ್ರಿಡ್ಜ್ ಅಥವಾ ರಸ್ತೆ ನಿರ್ಮಾಣವಾದರೆ ಕೆಲವೇ ಕೆಲವು ಕ್ಷಣಗಳಲ್ಲಿ ಭಾರತೀಯ ಸೇನೆ ಚೀನಾ ಗಡಿಯನ್ನು ತಲುಪುತ್ತೆ ಸ್ನೇಹಿತರೆ ನಿಮಗೆ ಗೊತ್ತಿರಲಿ 1962 ರಲ್ಲಿ ನಡೆದ ಭಾರತ ಚೀನಾ ಯುದ್ಧದಲ್ಲಿ ಭಾರತ ಸೋಲಲು ಕಾರಣವಾಗಿದ್ದು ಇದೇ ಬ್ರಿಡ್ಜ್ ವಿಚಾರ ಇದೇ ರಸ್ತೆ ವಿಚಾರ ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲದೆ ಇದ್ದರಿಂದ ಭಾರತದ ಸೈನಿಕರು ಚೀನಾ ಗಡಿಯನ್ನು ತಲುಪಲು ಸಾಧ್ಯವಾಗಲೇ ಇಲ್ಲ ಮೊನ್ನೆ ಮೊನ್ನೆವರೆಗೂ ಭಾರತೀಯ ಸೈನಿಕರು ಕೆಸರುಭರಿತ ರಸ್ತೆಯಲ್ಲಿ ಓಡಾಡಬೇಕಿತ್ತು ಆದರೆ ಈ ಬ್ರಿಡ್ಜ್ ನಿರ್ಮಾಣವಾಗಿದ್ದರಿಂದ ಈಗ ಎಲ್ಲವೂ ಬದಲಾಗಿದೆ ಸ್ನೇಹಿತರೆ ನಮ್ಮ ಸೈನಿಕರಿಗೆ ಮತ್ತು ಈ ಬ್ರಿಡ್ಜ್ ನಿರ್ಮಿಸಿದ ಸರ್ಕಾರಕ್ಕೆ ನಮ್ಮದೊಂದು ಸಲಾಂ ನೀವು ಕೂಡ ಈ ವಿಡಿಯೋವನ್ನು ಎಲ್ಲೆಡೆ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಲು ಮರೆಯದಿರಿ ಭಾರತದ ಇತಿಹಾಸ ಭಾರತದ ರಕ್ಷಣಾ ವ್ಯವಸ್ಥೆಯ ತಾಕತ್ತು ನಮ್ಮ ದೇಶದ ಬಗ್ಗೆ ನಮ್ಮ ಈ ಅರುಣಾಚಲ ಪ್ರದೇಶ ಭಾರತದ ಈಶಾನ್ಯ ಭಾಗದಲ್ಲಿರುವ ಸಪ್ತ ಸಹೋದರ ರಾಷ್ಟ್ರಗಳಲ್ಲಿ ಒಂದು ಈ ರಾಜ್ಯ ಚೀನಾದ ಗಡಿ ಪ್ರದೇಶಕ್ಕೆ ಹೊಂದಿಕೊಂಡಿದೆ ಸದ್ಯ ಈ ಗಡಿ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ವೇಗದಿಂದಲೇ ನಡೆಯುತ್ತಿದೆ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಕುತಂತ್ರಿ ಚೀನಾ ಅರುಣಾಚಲ ಪ್ರದೇಶವನ್ನು ತನ್ನ ದೇಶಕ್ಕೆ ಸೇರಿದ್ದು ಅಂತ ಖ್ಯಾತಿ ತೆಗೆಯುತ್ತಲೇ ಬಂದಿದೆ ಅದರಲ್ಲೂ ವಿಶೇಷ ಅಂದ್ರೆ ಅರುಣಾಚಲ ಪ್ರದೇಶದ ಜನರಿಗೆ ಚೀನಾ ದೇಶಕ್ಕೆ ಹೋಗಲು ಯಾವುದೇ ವೀಸಾ ಬೇಕಾಗಿಲ್ಲ ಚೀನಾ ಭಾರತದ ಗಡಿ ಪ್ರದೇಶದಲ್ಲಿ ವಿವಿಧ ಕಾಮಗಾರಿಯನ್ನು ನಡೆಸುತ್ತೆ ಆದರೆ ಭಾರತ ಯಾವುದೇ ಕಾಮಗಾರಿ ನಡೆಸುವಂತಿಲ್ಲ ಆದರೆ ಈ ಬಾರಿ ಭಾರತ ಮಾತ್ರ ಚೀನಾಕ್ಕೆ ಮುಟ್ಟಿ ನೋಡಿಕೊಳ್ಳುವ ಏಟು ಕೊಟ್ಟಿದೆ ಈ ಬಾರಿ ಕೇಂದ್ರ ಸರ್ಕಾರ ನಮ್ಮ ಸೈನಿಕರಿಗೆ ಒಂದು ಉಡುಗೊರೆ ಕೊಟ್ಟಿದೆ ಅದರ ಹೆಸರು ಕರ್ನಲ್ ಚೆವಾಂಗ್ ರಿಂಚಿಂಗ್ ಬ್ರಿಡ್ಜ್ ನಿಜ ಇದೇ ಬ್ರಿಡ್ಜ್ ಇದೀಗ ಚೀನಾದ ಎದೆಯಲ್ಲಿ ಬೆಂಕಿ ಹೊತ್ತಿಸಿದೆ ಇದು ಕೇವಲ 400 ಮೀಟರ್ ಉದ್ದದ ಬ್ರಿಡ್ಜ್ ಆದರೂ ಈ ಬ್ರಿಡ್ಜ್ ಭಾರತ ಮತ್ತು ಚೀನಾ ನಡುವೆ ಯುದ್ಧ ನಡೆದರೆ ನಿರ್ಣಾಯಕ ಪಾತ್ರ ವಹಿಸುತ್ತೆ ಈ ಬ್ರಿಡ್ಜ್ ಗೆ ಭಾರತದ ಸೇನೆಯ ತಾಕತ್ತನ್ನು ಇಮ್ಮಡಿಗೊಳಿಸುವ ತಾಕತ್ತಿದೆ
ಈ ಬ್ರಿಡ್ಜ್ ಅನ್ನು ನಿರ್ಮಾಣ ಮಾಡಲೇಬಾರದು ಅಂತ ಚೀನಾ ಧಮಕಿ ಹಾಕಿತ್ತು ಆದರೆ ಚೀನಾದ ಧಮಕಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಡದ ಭಾರತ ಈಗ ಬ್ರಿಡ್ಜ್ ಅನ್ನು ನಿರ್ಮಿಸಿ ಬಿಟ್ಟಿದೆ ಈ ಬ್ರಿಡ್ಜ್ ಇಂದ ಆಗುವ ಉಪಯೋಗ ಏನು ಅಂತ ಕೇಳಿದ್ರೆ ಈ ಬ್ರಿಡ್ಜ್ ಮೂಲಕ ಭಾರತೀಯ ಸೇನೆ ಅತಿ ವೇಗದಲ್ಲಿ ಚೀನಾದ ಗಡಿಯನ್ನು ತಲುಪಬಹುದು ಸ್ನೇಹಿತರೆ ಈ ಬ್ರಿಡ್ಜ್ ನ ಮೂಲಕ ದೊಡ್ಡ ದೊಡ್ಡ ಟ್ಯಾಂಕರ್ ಗಳನ್ನು ಕೂಡ ಸುಲಭವಾಗಿಯೇ ಸಾಗಿಸಬಹುದು ಚೀನಾ ಭಾರತದ ಗಡಿಯಲ್ಲಿ ತನ್ನ ಸಾಮ್ರಾಜ್ಯ ಸ್ಥಾಪಿಸಲು ಹಪಹಪಿಸುತ್ತಿದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರೋ ವಿಚಾರ ಅರುಣಾಚಲ ಪ್ರದೇಶ ಗಡಿಯಲ್ಲಿ ಯಾವುದೇ ಕಾಮಗಾರಿ ನಡೆದರೂ ಚೀನಾ ಅದನ್ನು ಸಹಿಸೋದಿಲ್ಲ ಯಾಕಂದ್ರೆ ಚೀನಾಗೆ ಚೆನ್ನಾಗಿಯೇ ಗೊತ್ತಿದೆ ಒಂದು ವೇಳೆ ಈ ಭಾಗದಲ್ಲಿ ಬ್ರಿಡ್ಜ್ ಅಥವಾ ರಸ್ತೆ ನಿರ್ಮಾಣವಾದರೆ ಕೆಲವೇ ಕೆಲವು ಕ್ಷಣಗಳಲ್ಲಿ ಭಾರತೀಯ ಸೇನೆ ಚೀನಾ ಗಡಿಯನ್ನು ತಲುಪುತ್ತೆ ಸ್ನೇಹಿತರೆ ನಿಮಗೆ ಗೊತ್ತಿರಲಿ 1962 ರಲ್ಲಿ ನಡೆದ ಭಾರತ ಚೀನಾ ಯುದ್ಧದಲ್ಲಿ ಭಾರತ ಸೋಲಲು ಕಾರಣವಾಗಿದ್ದು ಇದೇ ಬ್ರಿಡ್ಜ್ ವಿಚಾರ ಇದೇ ರಸ್ತೆ ವಿಚಾರ ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲದೆ ಇದ್ದರಿಂದ ಭಾರತದ ಸೈನಿಕರು ಚೀನಾ ಗಡಿಯನ್ನು ತಲುಪಲು ಸಾಧ್ಯವಾಗಲೇ ಇಲ್ಲ ಮೊನ್ನೆ ಮೊನ್ನೆವರೆಗೂ ಭಾರತೀಯ ಸೈನಿಕರು ಕೆಸರುಭರಿತ ರಸ್ತೆಯಲ್ಲಿ ಓಡಾಡಬೇಕಿತ್ತು ಆದರೆ ಈ ಬ್ರಿಡ್ಜ್ ನಿರ್ಮಾಣವಾಗಿದ್ದರಿಂದ ಈಗ ಎಲ್ಲವೂ ಬದಲಾಗಿದೆ ಸ್ನೇಹಿತರೆ ನಮ್ಮ ಸೈನಿಕರಿಗೆ ಮತ್ತು ಈ ಬ್ರಿಡ್ಜ್ ನಿರ್ಮಿಸಿದ ಸರ್ಕಾರಕ್ಕೆ ನಮ್ಮದೊಂದು ಸಲಾಂ ನೀವು ಕೂಡ ಈ ವಿಡಿಯೋವನ್ನು ಎಲ್ಲೆಡೆ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಲು ಮರೆಯದಿರಿ ಭಾರತದ ಇತಿಹಾಸ ಭಾರತದ ರಕ್ಷಣಾ ವ್ಯವಸ್ಥೆಯ ತಾಕತ್ತು ನಮ್ಮ ದೇಶದ ಬಗ್ಗೆ ನಮ್ಮ ಈ